ಒಂದು ಒಳ್ಳೆ ಕೆಲಸ ಮಾಡಿ ಮಹತ್ವವಾದ ಕೆಲಸ ಮಾಡ್ತಾ ಇರೋದು ಸಮಾಜಕ್ಕೆ, ಅದರಲ್ಲಿ ಒಂದು ದೊಡ್ಡ ಕೆಲಸಕ್ಕೆ ನಾವೊಂದು ಚಿಕ್ಕ ಸಹಾಯ ಮಾಡೋಣ ಅಂತ ಮುಂದೆ ಬಂದಿದ್ದೀವಿ. August 12 ಅಂದ್ರೆ ಇದೇ ತಿಂಗಳ 12 ಚೌಡಿಯ ಮೆಮೋರಿಯಲ್ ಹಾಲಲ್ಲಿ ಅವರ ಒಂದು ಸಂಸ್ಥೆಗೆ ಒಂದು ಫಂಡ್ ರೈಸಿಂಗ್ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮನೆಗೆ ಬಂದು ಫಸ್ಟ್ ಫಂಡ್ ರೈಸಿಂಗ್ ಮಾಡ್ತಾ ಇದ್ದೀವಿಂದಾಗಲೇ ಬೇಡ ಮೇಡಮ್ ನೀವು ಇದೆಲ್ಲ ಮಾಡಕ್ ಹೋಗ್ಬೇಡಿ, ಕೈ ಸುಟ್ಕೋತೀರಾ ಅಂತ ಹೇಳಿದ್ವಿ ಅವ್ರಿಗೆ. ಯಾಕೆಂದ್ರೆ ಜನ ದುಡ್ಡು ಕೊಟ್ಟು ಕಾನ್ಸರ್ಟ್ ಕೇಳೋದು ಬರೋದು ಬಹಳ ಕಷ್ಟವಾದ ಕೆಲಸ. ಇವಾಗ ಒಂದು ಕ್ಲಬ್ ಅಲ್ಲೋ ಎಲ್ಲ ಮಾಡಿದ್ರೆ ಅಟ್ಲೀಸ್ಟ್ ಕುಡಿಯೋಕಾರು ಬರ್ತಾರೆ, ತಿನ್ನಕಾರು ಬರ್ತಾರೆ, ಅದರಿಂದ ಏನೋ ಒಂದು ಮ್ಯೂಸಿಕ್ ಜೊತೆಗೆ ಸೇರಿಸ್ಕೊಂಡು ಕೇಳ್ತಾರೆ. ಆದ್ರೆ ಒಂದು ಒಳ್ಳೆ ಕೆಲಸಕ್ಕೆ ದುಡ್ಡು ಆಗುತ್ತೆ ಅನ್ನೋದ್ರಿಂದ ಒಂದು ದೊಡ್ಡ ಸಮಾಜಕ್ಕೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರೋ ಒಂದು ಕಾನ್ಸರ್ಟ್ ಅಂದಾಗ ಸ್ವಲ್ಪ ಜನ ಇವತ್ತು ಫಿಲ್ಮ್ ನೋಡಕ್ ಹೋಗೋಣ ಅಥವಾ ಕ್ರಿಕೆಟ್ ಮನೇಲಿ ಕ್ರಿಕೆಟ್ ಇದೆಯಲ್ಲ ನೋಡೋಣ ಅನ್ನೋ ಒಂದು ಯೋಚನೆ ಇರುತ್ತೆ. ಅಂಥದ್ರಲ್ಲಿ ಒಂದು ಕಾನ್ಸರ್ಟ್ಗೆ ಬರೋದು ಜನ ಕಷ್ಟ ಆಗಿರುತ್ತೆ. ನೀವು ದಯವಿಟ್ಟು ಎಲ್ಲದನ್ನು ಫಸ್ಟ್ ಒಂದು ಸ್ಪಾನ್ಸರ್ಶಿಪ್ ಮುಖಾಂತರ ನಿಮ್ಮ ಖರ್ಚುಗಳನ್ನೆಲ್ಲ ನೋಡಿಕೊಂಡು ಕನ್ಫರ್ಮ್ ಆದಾಗ ಈ ಕಾನ್ಸರ್ಟ್ ಮುಂದಕ್ಕೆ ಹೋಗೋಣ ಅಂತ ಧೈರ್ಯ, ಅವಾಗ ಮಾತ್ರ ಧೈರ್ಯ ತಗೊಳ್ಳಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ. ಬಟ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಏ ಸ್ಪಾನ್ಸರ್ಶಿಪ್ ಅಲ್ಲ ಎಡಗೈನಲ್ಲಿ ಲಟ್ಟಣಿಗೆ ಓಡಿಸ್ದಂಗೆ ನಾವು ಅಂತ. ಸೊ ಹಾಗಾಗಿ ದೇ ಡನ್ ಇಟ್ ಸಕ್ಸಸ್ಫುಲಿ ಅಂಡ್ ಇದೇ ತಿಂಗಳ 12 ನಾವು ಕಾನ್ಸರ್ಟ್ ಮಾಡ್ತಾ ಇದೀವಿ. ನೀವೆಲ್ಲರೂ ಅಲ್ಲಿ ಅವತ್ತಿನ ಕಾನ್ಸರ್ಟ್ ಬಗ್ಗೆ ಬರೆದು ದಯವಿಟ್ಟು ಒಂದು ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆ ಕಾರ್ಯಕ್ಕೆ ಸಮಾಜಕ್ಕೆ ಉಪಯೋಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಇನ್ ಅಡ್ವಾನ್ಸ್. ಸೊ August 12 ಇದೇ ತಿಂಗಳಿನ August 12 ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಾನು ಮತ್ತು ನನ್ನ ತಂಡದಿಂದ ಒಂದು ಕಾನ್ಸರ್ಟ್ ಆಯೋಜಿಸಲಾಗಿದೆ. ಈ ಕಾನ್ಸರ್ಟ್ ಬಂದು ಮಹಿಳಾ ದಕ್ಷತಾ ಸಮಿತಿ ಅವರ 25 ವಾರ್ಷಿಕೋತ್ಸವದ ಸಮಾರಂಭಕ್ಕಾಗಿ ಮಾಡ್ತಾ ಇದ್ದೀವಿ. ಹಾಗೂ ಇದನ್ನೇ ಒಂದು ಕಾನ್ಸರ್ಟ್ನ ಒಂದು ಫಂಡ್ ರೈಸರ್ ಆಗಿ ಕೂಡ ಮಾಡ್ತಾ ಇರೋದ್ರಿಂದ ಅವರು ಮಹಿಳಾ ದಕ್ಷತಾ ಸಮಿತಿಯವರು ಮಾಡ್ತಾ ಇರೋ ಒಳ್ಳೊಳ್ಳೆ ಕೆಲಸಗಳಿಗೆ ಇದು ಸಹಕಾರ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಟಿಕೆಟಿನ ಖರೀದಿ ಮಾಡಿ ಈ ಒಂದು ಸಂಸ್ಥೆ ಮಾಡ್ತಾರೋ ಒಳ್ಳೆ ಕಾರ್ಯಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ.